ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ 2024 ಈ ಒಂದು ವಾರ್ಷಿಕ ಭವಿಷ್ಯವನ್ನು ಪರಿಶೀಲಿಸಿದ್ದೀರಾ? ಹಾಗೆಯೇ ಈ ಒಂದು ಮಾಸ ಭವಿಷ್ಯ, ಅದು ಈ ಒಂದು ಫೆಬ್ರವರಿ ಮಾಸದಲ್ಲಿ 2024 ಫೆಬ್ರವರಿ ಮಾಸದಲ್ಲಿ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿ ಇರುವಂತಹ ಒಂದು ವೃಶ್ಚಿಕ ರಾಶಿ ಯಾವ ರೀತಿಯಾದಂತಹ ನಮಗೆ ಫಲ ನೀಡಲಿದೆ ಈ ಒಂದು ಮಾಸ ಎಂಬುದನ್ನು ನೋಡೋಣ. ಖಂಡಿತ ವೀಕ್ಷಕರೇ, 2024 ಈ ಒಂದು ಫೆಬ್ರವರಿ ಮಾಸವು ಈ ರಾಶಿಯವರಿಗೆ ಸರಾಸರಿಯಾಗಲಿದೆ ಅಂತೇಳಿ ತಿಳಿಸಲಾಗಿದೆ. ಹಾಗೆ ಅವರ ಒಂದು ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ಒಂದು ಮಾಸವು ಅವರಿಗೆ ಉತ್ತಮವಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಮತ್ತು ನಿಮ್ಮ ಒಂದು ಸಹೋದ್ಯೋಗಿ ವೃತ್ತಿಗಳಲ್ಲಿ ನೋಡಿದರೆ ನಿಮ್ಮ ಒಂದು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಕಾರಣ 10ನೇ ಮನೆಯ ಅಧಿಪತಿಯಾದ ಸೂರ್ಯನು ಬುಧದೊಂದಿಗೆ 3ನೇ ಮನೆಯಲ್ಲಿ ಇರುತ್ತಾನೆ. ಹಾಗಾಗಿ ನಿಮಗೆ ಬೆಂಬಲ ನೀಡುತ್ತಾರೆ ಅಂತ ಹೇಳಿ ಹೇಳ್ಬೋದು. ಮತ್ತು ನಿಮ್ಮ ಯಶಸ್ಸನ್ನು ಸಾಧಿಸುವ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ಅವರು ನಿಮಗೆ ಸಹಾಯ ಮಾಡುತ್ತಾರೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರುವಂತಹ ಈ ಒಂದು ರಾಶಿಯ ಜನರಿಗೆ ಈ ಮಾಸವು ಅವರಿಗೂ ಸಹ ಉತ್ತಮವಾಗಿರುತ್ತದೆ. ಮಾಸದ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸವಾಲುಗಳಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು. ಕಾರಣ 4ನೇ ಮನೆಯಲ್ಲಿ ಶನಿ ಮತ್ತು 5ನೇ ಮನೆಯಲ್ಲಿ ರಾಹು ಇರುವುದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು. ಆದಷ್ಟು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಏಕಾಗ್ರತೆ ಹೊಂದಿದರೆ ತುಂಬಾ ಅನುಕೂಲ ಅವರಿಗೆ ಅಂತ ತಿಳಿಸಲಾಗಿದೆ. ಇನ್ನು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಮಿಶ್ರ ಫಲಿತಾಂಶ ಹೊಂದಿದೆ. ಮಾಸದ ಪ್ರಾರಂಭದಲ್ಲಿ 2ನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳನ ಇರುವಿಕೆಯಿಂದಾಗಿ ಕುಟುಂಬದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಲು ಕಾರಣವಾಗ್ತದೆ. ಇದರಿಂದಾಗಿ ಮನೆಯಲ್ಲಿ ಸುಖ, ಸಂತೋಷ, ಪ್ರೀತಿ, ನೆಮ್ಮದಿ ಉಂಟಾಗಲಿದೆ ಅಂತ ತಿಳಿಸಲಾಗಿದೆ. ಇನ್ನು ಈ ಒಂದು ಪ್ರೀತಿ ಪ್ರೇಮಿ ಅವರಿಗೆ ನೋಡುವುದಾದರೆ ಮಾಸದ ಆರಂಭವು ಅವರಿಗೆ ಅನುಕೂಲಕರವಾಗಿರುತ್ತದೆ. ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಬ್ಯಾಂಕಿಂಗ್ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ ಅವರಲ್ಲಿ ಈ ಒಂದು ಮಾಸ. ಹಾಗೆ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಲಿದೆ ಅಂತ ತಿಳಿಸಲಾಗಿದೆ. ಅದ್ರ ಜೊತೆಗೆ ವೆಚ್ಚನೂ ಕೂಡ ಇರ್ತದೆ, ಇಲ್ಲ ಅನ್ನೋದಿಲ್ಲ. ಬ್ಯಾಲೆನ್ಸ್ ಇಚ್ಚಾದ್ರೂ ಕೂಡ ವೆಚ್ಚನೂ ಕೂಡ ಅದೇ ಪ್ರಮಾಣದಲ್ಲಿರ್ತದೆ. ಆದಷ್ಟು ನೋಡಿಕೊಂಡು ಅವರು ಜಾಗರೂಕತೆಯಿಂದ ಅಂದರೆ ಒಳ್ಳೇದು ಅಂತೇಳಿ ತಿಳಿಸಲಾಗಿದೆ. ಇನ್ನು ಆರೋಗ್ಯ ನೋಡುವುದಾದರೆ ಈ ಒಂದು ಮಾಸವು ಪೂರ್ತಿ ಈ ಒಂದು ಗುರುಗ್ರಹದ ಇರುವಿಕೆಯಿಂದಾಗಿ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಬಹುದು. ಅಂದರೆ ಅವರು ಆಹಾರ ಸೇವನೆಯಲ್ಲಾಗಲಿ, ಈ ಒಂದು ಕರಿದ ಪದಾರ್ಥಗಳು ತಿನ್ನುವುದರ ಮೂಲಕವಾಗಲಿ, ಇನ್ಯಾವುದೋ ಇತರ ಚಿಕ್ಕ ಪುಟ್ಟ ಸಮಸ್ಯೆ ಅಂದರೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ವ್ಯವಸ್ಥೆ ಕ್ಷೀಣತೆ, ಅಜೀರ್ಣತೆ, ಗ್ಯಾಸ್ಟ್ರಿಕ್, ಅಸಿಡಿಟಿ ಈ ರೀತಿ ಇರ್ತದಲ್ಲ, ಈ ರೀತಿಯಾಗಿ ಉಂಟಾಗಬಹುದು ಹೊಟ್ಟೆ ನೋವು ಅಂತೇಳಿ ತಿಳಿಸಲಾಗಿದೆ. ಈ ರೀತಿಯಲ್ಲಿ ಅವರಿಗೆ ಚಿಕ್ಕ ಪುಟ್ಟ ಸಮಸ್ಯೆ ಆದಷ್ಟು ಅವರು ಆಹಾರ ಪದಾರ್ಥ ಸೇವನೆಯಲ್ಲಿ ಅವರು ಕಂಟ್ರೋಲ್ ಆಗಿದ್ರೆ ಬಹಳ ಅನುಕೂಲ ಅವರಿಗೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಿವಿ ಮತ್ತು ಗಂಟಲು ನೋವು ಕೂಡ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಬಹುದು. ಯಾಕಂದ್ರೆ ಹವಾಮಾನ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ಕೂಡ ಬೇರೆ ಬೇರೆ ಆಗಿರ್ತದೆ. ಹಾಗಾಗಿ ಅವರ ಒಂದು ಕೆಲಸ ಕಾರ್ಯದಲ್ಲಿ ಅವರು ಯಾವ ರೀತಿ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಹವಾಮಾನಕ್ಕೆ ತಕ್ಕಂತೆ ನಮ್ಮ ಪ್ರಕೃತಿಯು ಕೂಡ ಇರ್ತದೆ ಅಂತ ಹೇಳ್ಬೋದು. ಇನ್ನು ಈ ಯಾವುದೇ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಕಂಡುಬಂದರೂ ಸಹ ನೀವು ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಗ್ಗೆ ತಪಾಸಣೆ ಮಾಡಿಕೊಳ್ಳಿ. ಖಂಡಿತ ಇದನ್ನು ನಿರ್ಲಕ್ಷಿಸಬೇಡಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಆಗಿರ್ತದೆ. ಹಾಗಾಗಿ ಆರೋಗ್ಯ ಫಸ್ಟ್ ನಾವು ಕಾಪಾಡ್ಕೊಳ್ಬೇಕು. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡುಬಂದರೂ ಸಹ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಪರಿಹಾರವು ಕೂಡ ನಾನು ತಿಳಿಸಿಕೊಡ್ತೇನೆ. ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ, ಅವರು ಗುರುವಾರದ ದಿನದಂದು ನೀಲಗಿರಿ ಮರಕ್ಕೆ ನೀರನ್ನು ಹಾಕಿ ಬರಬೇಕು. ಖಂಡಿತ ಗುರುವಾರದ ದಿನದಂದು ನೀಲಗಿರಿ ಮರಕ್ಕೆ ನೀರನ್ನು ಹಾಕಿ ನಿಮ್ಮಲ್ಲಿ ಕಡಿದಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.